ಈ ಪುಸ್ತಕವು ಅಘೋರಿಗಳ ಜೀವನಶೈಲಿಯ ಬಗ್ಗೆ ಒಂದೆಡೆ ತಿಳಿಸಿದರೆ ಇನ್ನೊಂದೆಡೆ ಎರಡು ಬಗೆಯ ಆಧ್ಯಾತ್ಮಿಕ ಚಿಂತನೆಗಳ ನಡುವಿನ ಯುದ್ಧವೊಂದನ್ನು ತೋರಿಸುತ್ತದೆ. ಇದಕ್ಕೆ ಕಾರಣ ಲೇಖಕರು ಚೈತನ್ಯಾನಂದ ಅನ್ನುವ ಗುರುಗಳಿಂದ ಕಲಿತ ಕಲ್ಪನಾಯೋಗ ಎನ್ನುವ ಸಿದ್ಧಿ. ಈ ಕಲ್ಪನಾಯೋಗ ಏನು ಹೇಳುತ್ತೆ ಅಂದರೆ, ಸತ್ಯದ ಕಡೆ ಸದಾ ಗತಿಶೀಲನಾಗಿ ಇರಲು ನಮ್ಮ ಕಲ್ಪನಾಶಕ್ತಿಯನ್ನು ಜಾಗೃತಗೊಳಿಸುವುದು, ನಮ್ಮೊಳಗಿನ ಇಚ್ಛಾಶಕ್ತಿಯನ್ನು ಪ್ರಬಲಗೊಳಿಸುವುದು. ಲೇಖಕರು ತಮ್ಮ ಈ ಸಿದ್ಧಿಯ ಬಲದಿಂದ ಮತ್ತು ತಮ್ಮ ತರ್ಕದಿಂದ ಒಂದಷ್ಟು ಜನ ಅಘೋರಿಗಳ ಜೊತೆ ತರ್ಕಕ್ಕೆ ಇಳಿದು ಬಿಡುತ್ತಾರೆ. ಕೆಲವು ತರ್ಕಗಳಲ್ಲಿ ಜಯ ಸಾಧಿಸುವ ಲೇಖಕರು ಆ ಸಾಧನಾ ಶಿಬಿರಕ್ಕೆ ಬಂದಿದ್ದ ಒಬ್ಬ ಹಿರಿಯ ಅಘೋರಿಯ ಆತ್ಮಾಹುತಿಗೆ ಮತ್ತು ಇನ್ನೊಬ್ಬರ ಜೀವಂತ ಸಮಾಧಿಯಾಗುವಿಕೆ ಕಾರಣರಾಗುತ್ತಾರೆ. ಈ ಎರಡು ಘಟನೆಗಳು ಆದ ನಂತರ ಉಳಿದ ಅಘೋರಿಗಳು ಲೇಖಕರನ್ನು ಸಾಧನಾ ಶಿಬಿರವನ್ನು ಬಿಟ್ಟು ಹೋಗುವಂತೆ ಕೇಳಿಕೊಳ್ಳುತ್ತಾರೆ. ಹಾಗೆ ಲೇಖಕರು ಪೂರ್ತಿ ಶಿಬಿರ ಮುಗಿಯುವ ಮುನ್ನವೇ ತೆರಳಬೇಕಾದ ಸಂದರ್ಭದಲ್ಲಿ ಆ ಸಾಧನಾ ಶಿಬಿರದಲ್ಲಿದ್ದ ಅದಿತಿ ಮಾತೆ ಅನ್ನುವ ಹೆಣ್ಣು ಅಘೋರಿಯೊಡನೆ ಕೊನೆಯ ಬಾರಿಗೆ ಸಂವಾದ ನಡೆಯುತ್ತದೆ. ಇಡೀ ಪುಸ್ತಕದಲ್ಲಿ ನನಗೆ ಬಹಳನೇ ಖುಷಿ ಕೊಟ್ಟ ಪ್ರಸಂಗ ಇದು. ಆಕೆ ಇತರ ಮಾನವರಿಗೂ ಮತ್ತು ಅಘೋರಿಗಳಿಗಿರುವ ವ್ಯತ್ಯಾಸವನ್ನು ಎತ್ತಿ ಹಿಡಿಯುತ್ತಾ ಹೇಳುತ್ತಾಳೆ, ನಿಮಗೆ ನಮ್ಮ ಆಚರಣೆಗಳು ವಿಚಾರಧಾರೆ ಸರಿಯಲ್ಲ ಅಂತನಿಸಬಹುದು, ಆದರೆ ನಮಗೆ ನಮ್ಮ ಪ್ರತಿಯೊಂದು ವಿಚಾರಗಳ ಬಗೆಗೂ ಪೂರ್ಣ ಶ್ರದ್ಧೆ ಇದೆ. ಅದೇ ನಿಮ್ಮಲ್ಲಿ ಯಾವುದೇ ವಿಚಾರದಲ್ಲೂ ಸಂಪೂರ್ಣ ಶ್ರದ್ಧೆ ಇಲ್ಲ. ಹಾಗಾಗಿಯೇ ನಿಮ್ಮ ಪ್ರತಿಯೊಂದು ಶಬ್ದಗಳು ಕೂಡ ಶಬ್ದವಾಗಿರುತ್ತದೆಯೇ ಹೊರತು ನಮ್ಮಲ್ಲಿರುವಂತೆ ಮಂತ್ರವಾಗುತ್ತಿಲ್ಲ. ನೀವು ನಮ್ಮನ್ನು ಬದಲಾಯಿಸಲೆಂದು ಬಂದಿರಿ, ಅದರಲ್ಲಿ ಕೊಂಚ ಸಾಫಲ್ಯತೆಯನ್ನು ಪಡೆದಿರಿ, ಆದರೆ ಒಮ್ಮೆಗೆ ಎಲ್ಲ ಬದಲಾಗುವುದಿಲ್ಲ. ಹಾಗೇನಾದರೂ ಯೋಚನೆಗಳಿದ್ದರೆ ಅದು ನಿರಾಸೆಯಾಗಿ ಬದಲಾಗುತ್ತದೆ. ಇದಕ್ಕೊಂದು ಉತ್ತಮವಾದ ಉದಾಹರಣೆಯನ್ನು ಕೊಡುತ್ತಾ ತನ್ನ ಸಂವಾದ ಮುಗಿಸುತ್ತಾಳೆ. ಆ ಒಂದು ಉದಾಹರಣೆ ಲೇಖಕರ ಮನಸ್ಸಿನ ಮೇಲೆ ಗಾಢ ಪ್ರಭಾವ ಬೀರುತ್ತದೆ. ಬಹುಶಃ ಓದುಗನಾಗಿ ನನ್ನ ಮೇಲೂ ಪ್ರಭಾವ ಬೀರಿದ ಸಾಲಿದು, ಹೂವಿನ ಕೆಲಸ ಸುಗಂಧವನ್ನು ಹರಡುವುದು ಮಾತ್ರ, ಈ ಸುಗಂಧದಿಂದ ಇಡೀ ಜಗತ್ತು ಮೈಮರೆಯಬೇಕೆಂದು ಬಯಸುವುದಾದರೂ ಏಕೆ? ಇದರ ಒಳಾರ್ಥವನ್ನು ಗ್ರಹಿಸಿದ ಲೇಖಕ ತಲೆದೂಗುತ್ತಾ ಹೇಳುತ್ತಾನೆ, ಧರ್ಮ ಅಧರ್ಮಗಳ ನಡುವಿನ ಜಿಜ್ಞಾಸೆಯನ್ನು ಹೊತ್ತು ಬಂದವ ನಾನು, ನೀವೀಗ ನನ್ನೀ ತುಮುಲಕ್ಕೆ ಪರಿಹಾರ ನೀಡಿದಿರಿ. ಸುಗಂಧವನ್ನು ಹರಡುವುದೇ ಧರ್ಮ, ಆ ಸುಗಂಧವನ್ನು ಎಲ್ಲರೂ ಆಘ್ರಾಣಿಸಲೇಬೇಕು ಅನ್ನುವುದು ಅಧರ್ಮ ಎನ್ನುತ್ತಾರೆ. ಈ ರೀತಿ ತೃಪ್ತ ಭಾವದಿಂದ ಹೊರ ನಡೆಯುವಾಗ ಅಲ್ಲಿನ ಅಘೋರಿಗಳು ಯಾವುದಾದರೂ ವಿಶಿಷ್ಟ ಪ್ರಯೋಗ ನೋಡಬಯಸುತ್ತೀರಾ ಎಂದು ಕೇಳುತ್ತಾರೆ. ಅದಕ್ಕೆ ಲೇಖಕರು ಮತ್ತೊಮ್ಮೆ ನನ್ನ ಕೈಗಳನ್ನು ಗೋಡೆಗೆ ಅಂಟುವಂತೆ ಮಾಡುತ್ತೀರಾ ಅನ್ನುತ್ತಾರೆ. ಆದರೆ ಈ ಬಾರಿ ಜಯ ಲೇಖಕರದ್ದಾಗುತ್ತದೆ. ಅಂದರೆ ಅಘೋರಿಗಳು ಸಾಧಾರಣವಾಗಿ ಮಾಡುವ ಸಂವಹನ ವಿಧಿಯಗೆ ಅವರು ಒಳಗಾಗುವುದಿಲ್ಲ. ನಮ್ಮ ಇಚ್ಛಾಶಕ್ತಿ ಪ್ರಬಲವಾಗಿದ್ದಲ್ಲಿ ನಮ್ಮನ್ನು ನಾವು ಈ ಸಂವಹನಕ್ಕೊಳಪಡದಂತೆ ತಡೆಯಬಹುದು ಅನ್ನುವುದನ್ನು ಲೇಖಕರು ನಿರೂಪಿಸುತ್ತಾರೆ. ನಾವು ತಿಳಿಯದ ಅಘೋರಿಗಳ ಲೋಕಕ್ಕೆ ಕೊಂಡೊಯ್ಯುವ ಈ ಪುಸ್ತಕ ಕೊನೆಯಲ್ಲಿ ಒಂದು ಸಂಶಯವನ್ನು ನಮ್ಮಲ್ಲಿ ಹುಟ್ಟಿಸುತ್ತದೆ. ಅಂದರೆ ಸಾಮಾನ್ಯ ಜನರೆದುರು ತಮ್ಮನ್ನು ತಾವು ಎಂದಿಗೂ ತೆರೆದುಕೊಳ್ಳದ ಜನ, ತಮ್ಮ ಸಿದ್ಧಾಂತಗಳನ್ನು ಬುಡಮೇಲು ಮಾಡಲೆತ್ನಿಸಿದ ವ್ಯಕ್ತಿಯನ್ನ, ತಮ್ಮ ಪಂಗಡದ ಹಿರಿಯರಿಬ್ಬರ ಅವಸಾನಕ್ಕೆ ಕಾರಣನಾದವನನ್ನು ಸುಮ್ಮನೆ ಬಿಟ್ಟಾರೆ. ಸಮಯಾವಕಾಶ ಸಿಕ್ಕಲ್ಲಿ ನೀವು ಒಮ್ಮೆ ಓದಿ ನೋಡಿ, ನನಗೆ ಬಂದ ಸಂಶಯ ನಿಮ್ಮಲ್ಲೂ ಕಾಣಿಸಿಕೊಳ್ಳಬಹುದು.